ಅವನು ಫಸ್ಟ್ ಎರಡು ಬಾಗಿಲು ತಟ್ಟಿದ ತಕ್ಷಣ ಎಷ್ಟು ಕರ್ಕಶ ಗಟ್ಟಿ ಧ್ವನಿಲಿ ಕೌಂಟ್ರೆ ಅಂದ. ನಮ್ಮ ಜೊತೆ ಇದ್ದವರು ನಾಗನಗೌಡರು ಯಾರೋ ಪೊಲೀಸ್ನವರು, ಸರ್ ಇವನೇ ಸರ್ ನಸರುದ್ದೆ ವಾಯ್ಸ್ ಸರ್ ಇದು ಅಂತ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಂಡೆ. ಮೊದಲನೇ ಈ ಆಪರೇಷನ್ ನಮಗೆ ಫೈಲ್ ಆದಾಗ, ಯಾಕೆಂದರೆ ನಾವು ನಜರು ಗ್ಯಾಂಗ್ನ ಹಿಂದೆ ಬೀಳೋ ಮೊದಲಿಗೆ ಈ ತಂಡ ನಜರು ಜೈಲಲ್ಲಿದ್ದಾನೆ ಅಂತ ಹೇಳಿದಾಗ ಅವ್ರ ಮನೆಯವ್ರಿಗೆಲ್ಲ ನಾವು ವಾರ್ನಿಂಗ್ ಮಾಡಿದ್ವಿ, ಮತ್ತೆ ನೀವೇನಾದರೂ ಇದಕ್ಕೆ ಇಳಿದ್ರೆ ಅಂತ. ಅಷ್ಟೊತ್ತಿಗೆ ಈ ಶಫೀಕ್ ಖಾನ್ ಗ್ಯಾಂಗ್ ಶುರು ಆಗ್ಬಿಟ್ಟಿತ್ತಲ್ಲಿ. ಹಾಂ, ಆವಾಗ ಈ ಜಬಿ ಅಂಥೇಳಿ ನಜರು ಸಹೋದರ ಅವನೆಲ್ಲ ಈ ತಂಡದಲ್ಲಿ ಇದ್ದವನೇ, ಅವನ್ನ ನಾವು ಕರೆಸಿ ತುಂಬ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ವಿ, ಯಾವುದೇ ಚಟುವಟಿಕೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನೀನು ಭಾಗಿಯಾದರೆ ನಾವು ಬಿಡೋದಿಲ್ಲ ಸಿ ಸಿ ಬಿ ಅವರು ಅಂತ. ಅವನು ಇಲ್ಲ ಸರ್ ಅಂಥೇಳಿ ಎಲ್ಲ ಮಾಡ್ದ, ನಾನು ಒಳ್ಳೆಯವನಾಗಿ ಬದುಕೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, ಆಟೋ ರಿಕ್ಷಾ ಓಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಆದ. ಈ ನಜರು ಇನ್ನೇನು ಜೈಲಿಂದ ಬಿಡುಗಡೆಯಾಗಿ ಬರ್ತಾನೆ ಅನ್ನೋದು ಮಾಹಿತಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಯಾಕೆಂದರೆ ನಾವು ಸಿ ಸಿ ಬಿಲಿ ನಾನು ಎ ಸಿ ಪಿ ಆಗಿದ್ದಾಗ ಬೆಂಗಳೂರಿನ ಯಾವುದೇ ಭೂಗತ ಲೋಕದ ಚಟುವಟಿಕೆ ಪಾತಕ ಲೋಕದ ಚಟುವಟಿಕೆಗಳನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತಾ ಇದ್ವಿ, ಅದು ನಮ್ಮ ವ್ಯಾಪ್ತಿಗೆ ಬರದೇ ಇದ್ರೂ ನಾವು ಇಟ್ಕೊಳ್ತಾ ಇದ್ವಿ. ಹೌದು, ನಾವು ಮಂಗಳೂರಿನ ಭೂಗತ ಲೋಕದ ಚಟುವಟಿಕೆ, ಭೀಮಾ ತೀರದ ಭೂಗತ ಲೋಕದ ಚಟುವಟಿಕೆ, ಕೆ ಜಿ ಎಫ್ನ ಉರಿಗಾಮ್ನ ಚಟುವಟಿಕೆ ಇದೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಿದ್ದು. ಅದಕ್ಕೊಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಈ ಅಂಡರ್ ವರ್ಲ್ಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು, ನಮ್ಮ ವ್ಯೂಸ್ ಎಕ್ಸ್ಚೇಂಜ್ ಮಾಡಬೇಕು ಅಂದಾಗ ಸಿ ಸಿ ಬಿ ಮಂಗಳೂರಿಗೆ ಬರಬೇಕು ಸಿ ಸಿ ಬಿ ತಂಡ ಅಂತ ನಾನು ನಮ್ಮ ಜಾಯಿಂಟ್ ಕಮಿಷನರ್ ಗೋಪಾಲ್ ಹೊಸೂರ್ ಅವರು, ನಮ್ಮ ಡೆಪ್ಟಿ ಕಮಿಷನರ್ ರವಿಕಾಂತೇಗೌಡರು ಮತ್ತು ಇಡೀ ನನ್ನ ಇನ್ಸ್ಪೆಕ್ಟರ್ ತಂಡ, ಅಶೋಕನ್ನು, ರತ್ನಾಕರ್ ಶೆಟ್ಟಿ, ರಂಜುಂಡೇಗೌಡ, ರೇವಣ್ಣ, ಎಸ್ ಕೆ ಉಮೇಶ್ ಮತ್ತು ನಾವು ಮಂಗಳೂರಿಗೆ ಹೋದ್ವಿ. ಮಂಗಳೂರಿನ ಆ್ಯಂಟಿ ರೌಡಿ ಸ್ಕ್ವಾಡು ಮತ್ತು ಅಲ್ಲಿನ ಐ ಜಿ ಪಿ ಎಸ್ ಪಿ ಎಲ್ಲರ ತಂಡಕ್ಕೆ ನಾವು ಅವ್ರ ಜೊತೆ ನಾವು ಮಾತಾಡಿದ್ವಿ. ಎಕ್ಸ್ಚೇಂಜ್ ಆಫ್ ಇಂಟೆಲಿಜೆನ್ಸ್ ಅಂತೇಳಿ ಒಂದು ಸಭೆ ಮಾಡಿದ್ವಿ. ಆಗ ಬೆಂಗಳೂರು ಭೂಗತ ಲೋಕದ ಬಗ್ಗೆ ಹೇಳ್ತೀವಿ ಅಂತ ಅವ್ರು ತಿಳ್ಕೊಂಡಿದ್ರು. ನಾವು ಮಂಗಳೂರು ಭೂಗತ ಲೋಕದ ಪಾತಕಿಗಳು ಮತ್ತು ಅವರ ಬೆಂಗಳೂರು ಇನ್ವಾಲ್ವ್ಮೆಂಟು, ಬಾಂಬೆ ಇನ್ವಾಲ್ವ್ಮೆಂಟು ಅವ್ರಿಗೆ ನಾವು ಹೇಳಿದ್ವಿ. ಐ ಜಿ ಪಿ ಅವರಿಗೆಲ್ಲ ಭಾಳ ಆಶ್ಚರ್ಯ ಆಗೋಯಿತು, ಇದೆಲ್ಲ ನೀವು ಇಟ್ಕೊಂಡಿದ್ದೀರ ಅಂತ. ಆವಾಗ ಅವ್ರಿಗೆ ಹೇಳ್ತಾಯಿದ್ರು, ಅಲ್ಲಿನ ಸಿ ಸಿ ಬಿ ಅವ್ರಿಗೆ ಹೇಳ್ತಾಯಿದ್ರು ಈ ಥರ ಇಟ್ಕೋಬೇಕು ರೀ, ಆವಾಗಲೇ ನಮಗೆ ಈ ಭೂಗತ ಲೋಕದ ಇದು ಎದುರೋದು ಜನ ಅಂತ. ಅಂದರೆ ನಾವು ಸಿ ಸಿ ಬಿ ಅವರು ವೃತ್ತಿಪರ ಪೊಲೀಸಿಂಗ್ ಮಾಡ್ತಾಯಿದ್ವಿ, ಪ್ರೊಫೆಷನಲ್ ಪೊಲೀಸಿಂಗ್. ಯಾವೊಬ್ಬ ರೌಡಿ ಬಗ್ಗೆ ನಾವೇನು ಒಂದು ಡೋಸಿಯರ್ ಅಂತ ಮಾಡ್ಕೊಳ್ತಾ ಇದ್ವಿ, ಆತನಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸೋರು, ಆತನ ಹವ್ಯಾಸಗಳು, ಆತನ ಈ ಅಕ್ರಮ ಚಟುವಟಿಕೆಗಳು, ಆತ ಯಾರ ಮೇಲೆ ಅವನಿಗೆ ಆಶ್ಚರ್ಯ ಆಗ್ಬಿಡೋದು. ನಾವು ಯಾವುದೋ ರೌಡಿ ಕರೆಸ್ಬಿಟ್ಟು ಮಾತಾಡುವಾಗ ನೀನು ಇಂಥ ಹೆಂಗೆ ಸವಾಸದಲ್ಲಿದ್ದೀಯಾ, ನೀನು ಇಲ್ಲಿ ಕುಡಿತೀಯಾ, ನಿಂದು ಇಂಥದ್ದು, ನಿನ್ನ ಬ್ರ್ಯಾಂಡ್ ಇಂಥದ್ದು ಅಂತ ಹೇಳ್ತಾ ಇದ್ವಿ. ನಾವು ಆ ಮಟ್ಟಕ್ಕೆ ಡೀಪಾಗಿ ಹೋಗ್ತಾ ಇದ್ವಿ, ಅಷ್ಟು ಡಾಕ್ಯುಮೆಂಟ್ ನಾವು ಮಾಡ್ತಾ ಇದ್ವಿ. ಆಮೇಲೆ ಈ ಫೋನ್, ಎಲ್ಲ ಫೋನ್ ನಮ್ಮ ಹತ್ರ ಇರೋದು, ಒಂದು ನಾವು ಬೇಕಾದಾಗ ಅದನ್ನು ನಾವು ಯೂಸ್ ಮಾಡ್ಕೊತಾ ಇದ್ವಿ. ಇದು ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಈ ಇನ್ಸ್ಪೆಕ್ಟ್ರ್ಗಳು, ಅದ್ರ ಜೊತೆಗೆ ಮಾಲ್ತೇಶ್ ಅಂತ ನಿಮಗೊಂದು ಇನ್ಸ್ಪೆಕ್ಟ್ರ್ ಹೆಸರು ಹೇಳಿದೆ, ಅವರು ಇದರೊಳಗೆ ಎಷ್ಟು ಪರಿಣಿತರು ಅಂದರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾವಾಗಲೂ ಇದ್ದಾರೆ, ಸರ್ವಿಸಲ್ಲಿ ಇದ್ದಾರೆ ಈಗ ಅವರು, ಅವ್ರನ್ನ ಈಗ ಎ ಸಿ ಪಿ ಆಗಿರಬೇಕು ಅವರು, ಬಹುಶಃ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಪೊಲೀಸ್ ಇಲಾಖೆ. ಈ ಕ್ರೈಮು ಕಾನ್ಸ್ಟೇಬಲ್ಸು ಅಂತೇಳಿ ನೆಗ್ಲೆಕ್ಟ್ ಮಾಡಿ ನೋಡಿ, ಎಷ್ಟೋ ಜನ ಕ್ರೈಮ್ ಕಾನ್ಸ್ಟೇಬಲ್ಸ್ನ ನಾನು ಟ್ರಾಫಿಕ್ಕಲ್ಲಿ ನೋಡಿದಾಗ ನನಗೆ ಹೊಟ್ಟೆ ಉರಿಯುತ್ತೆ. ಅವರೆಲ್ಲ ಟ್ರಾಫಿಕ್ಕಲ್ಲಿ ನಿಂತ್ಕೊಂಬಿಟ್ರೆ ಟ್ರಾಫಿಕ್ ಒಂದು ಪೊಲೀಸ್ ವಿಭಾಗನೇ ಭಾಳ ಕಷ್ಟ ಬಿದ್ದು ಕೆಲಸ ಮಾಡಬೇಕು, ಆದರೆ ಕ್ರೈಮ್ ನಾಲೆಡ್ಜ್ ಇರೋರನ್ನ ಟ್ರಾಫಿಕ್ಕಲ್ಲಿ ನಾನು ನೋಡಿದಾಗ ನನಗೆ ಈ ಸಮಾಜದ ಬಗ್ಗೆ ಆತಂಕ ಶುರು ಆಗಿಬಿಡುತ್ತೆ. ಯಾರು ಇದನ್ನು ತಡೆಗಟ್ಟೋರು, ಯಾರು ಶಕ್ತಿಶಾಲಿಯಾಗಿ ತಡೆಗಟ್ಟೋರು ಬೇಕಲ್ಲ ಅಂತ. ಇದು
ನಾವು ಈ ಕೇಸಲ್ಲಿ ನಾವು ಇದನ್ನು ಎಲ್ಲರನ್ನೂ ಉಪಯೋಗಿಸ್ಕೊಂತೀವಿ. ನಬಿ ಇದನ್ನು ನೋಡಿ, ಅವನು ಜೈಲಲ್ಲಿ ರಿಲೀಸ್ ಆಗಿ ಬರ್ತಾನೆ ಅನ್ನೋ ಮುಂಚೆನೇ ನಾವು ಅವನ ಕುಟುಂಬದವ್ರಿಗೆ ವಾರ್ನಿಂಗ್ ಮಾಡಿದ್ವಿ. ಜಬಿ ಅನ್ನೋನಿಗೆ ಕರ್ಸಿ ನಾವು ವಾರ್ನಿಂಗ್ ಮಾಡಿದಾಗ ಅವನಿಲ್ಲ ಸರ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದೀನಿ, ಎಲ್ಲ ಬಿಟ್ಬಿಡ್ತೀವಿ, ಒಳ್ಳೇದು ಮಾಡ್ತೀವಿ ಸರ್, ನಾವು ಇದನ್ನೆಲ್ಲ ಒಳ್ಳೆಯವರಾಗ್ಬಿಡ್ತೀವಿ ಅಂದರು. ಆದರೆ ಅವನು ಜೈಲಿಂದ ಬಂದ ತಕ್ಷಣ ಮೊದಲಿಗೆ ಅವ್ರು ಮಾಡಿದ ಕೆಲಸನೇ ಶಫಿ ಖಾನ್ಗೆ ಮರ್ಡ್ರ್ ಮಾಡಿದ್ದು. ಆ ಮರ್ಡ್ರ್ ಮಾಡಿದಾಗ ಇಡೀ ದಕ್ಷಿಣ ವಿಭಾಗದ ಪೊಲೀಸರು ಮತ್ತು ಬೆಂಗಳೂರು ನಗರ ಪೊಲೀಸರಿಗೆ ಇದೊಂದು ಚಾಲೆಂಜಿಂಗ್ ಆಗಿ ಇದಾಗೋಯ್ತು. ಇದನ್ನು ಏನು ಈ ಮಟ್ಟಕ್ಕೆ ಇವನು ಬಂದ ತಕ್ಷಣ ಶುರು ಮಾಡಿಬಿಟ್ನಲ್ಲ ಅಂತ. ಆವಾಗ ತಂಡಗಳು ಅವರು ಮಾಡ್ಕೊಂಡಿದ್ದರು, ನಮಗೆ ವಿಶೇಷವಾಗಿ ಆದೇಶ ಬಂತು, ಈ ಕೇಸನ್ನ ಪತ್ತೆ ಮಾಡಬೇಕು, ಈ ತಂಡನ ಪತ್ತೆ ಮಾಡಬೇಕು, ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂದ. ಆಗ ಮೊದಲನೇ ಪ್ರಯತ್ನದಲ್ಲಿ ನಾವು ವಿಫಲರಾದ್ವಿ. ವಿಫಲರಾದಾಗ ಏನು, ನಾವೇನು ನಮಗೆಲ್ಲ ಸ್ವಲ್ಪ ಬೇಸರ ಆದಾಗ ನಮಗೆ ಧೈರ್ಯ ತುಂಬಿದವರೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾಗಣ್ಣ ಗೌಡರು. ಸರ್, ನಾನು ತೆಗಿತೀನಿ, ಏನೋ ಆಗುತ್ತೆ ಸರ್, ಇದೆಲ್ಲ ನಾವು ಪ್ರಯತ್ನ ಮಾಡುವಾಗ ಅಡಚಣೆಗಳು ಹಿಂಗೆಲ್ಲ ಆದಾಗ ಆಗುತ್ತೆ ಅಂತ. ಒಂದು ಅದೇ ಈ ಆವತ್ತಿಂದ ಮಾರನೇ ದಿವಸನೇ ಕೂಡಲೇ ಅವರೊಂದು ಮೆಸೇಜ್ ತೆಗೆದ್ರು, ಒಂದು ಇನ್ಫಾರ್ಮೇಷನ್ ತೆಗೆದ್ರು. ನೆಕ್ಸ್ಟ್ ಆವತ್ತು ನಾವು ಅಲ್ಲಿಂದ ಮಧ್ಯಾಹ್ನ ವಾಪಸ್ ಬಂದ್ವಿ, ರಾತ್ರಿಗೆ ಮೆಸೇಜ್ ತೆಗೆದುಬಿಟ್ರು ಅವರು. ಸರ್, ಇವರು ಎಲ್ಲ ತಂಡ ಅಲ್ಲಿ ಎಸ್ಕೇಪ್ ಆದರು, ಚಂದಾಪುರದಿಂದ ಆನೇಕಲ್ಗೆ ಹೋಗಿದ್ದಾರೆ ಸರ್ ಅಂತ. ಏನು ಎಂಥ ಇನ್ಫಾರ್ಮೇಷನ್ ಅಂದರೆ, ಇವ್ರು ನೋಡಿದಾರೇನೋ ಅನ್ನೋ ಮಟ್ಟಕ್ಕೆ ಇನ್ಫಾರ್ಮೇಷನ್. ಚಂದಾಪುರದಿಂದ ಆನೇಕಲ್ಗೆ ಹೋಗಿದ್ದಾರೆ ಸರ್, ಆ ರೋಡಲ್ಲಿ ಹೋಗಿದ್ದಾರೆ, ಕೆಂಪು ಪಲ್ಸರ್ ಇದೆ ಸರ್, 8926 K05 ಏನೋ 8926 ಗಾಡಿ ನಂಬರು ಅಂತ. ನಮಗೆ ಆನೇಕಲ್ ಏನು ಚಿಕ್ಕೂರ ದೊಡ್ಡೂರು ಎಲ್ಲಿರ್ಬೋದು ಅಂತೆಲ್ಲ ಮಾಹಿತಿ ತಗೊಂಡ್ವಿ. ಮಾಹಿತಿ ತಗೊಂಡಾಗ ಅವ್ರು ನೋಡಿ ಇನ್ನೂ ಒಂದು ಮಾಹಿತಿ ತೆಗೆದ್ರು, ಇಂದಿರಾನಗರ ಅಂತಿದೆ ಅಲ್ಲಿ, ವಿವರ್ಸ್ ಕಾಲೋನಿ ಇಂದಿರಾನಗರ ಅಂತಿದೆ ಆನೇಕಲ್ಲಲ್ಲಿ, ಆ ಕಡೆ ಓಡಾಡ್ತಾ ಇದ್ದಾರೆ ಸರ್ ಅಂತ ಮಾಹಿತಿ ಬಂತು. ವಿವರ್ಸ್ ಕಾಲೋನಿ ಇಂದಿರಾನಗರದಲ್ಲಿ ನೋಡಿದವ್ರು ಇದ್ದಾರೆ ಸರ್ ಅಂತ ಮಾಹಿತಿ ತಂದುಬಿಟ್ರು. ಮಾಹಿತಿ ತಂದಮೇಲೆ ನಾವು ಕೂಡಲೇ ಇನ್ನೇನು ಈ ಪೊಲೀಸ್ನವರೆಲ್ಲ ಹಿಂದಿನ ರಾತ್ರಿಯೆಲ್ಲ ನಾವು ಕೆಲಸ ಮಾಡಿದ್ದೀವಿ, ಯಾರೂ ಮನೆಗೆ ಹೋಗಿಲ್ಲ, ಮಲಗಿಲ್ಲ. ಕೆಲವರೆಲ್ಲ ಸ್ವಲ್ಪ ಸರ್ ನಾಳೆ ಇನ್ನೊಂದು ದಿವಸ ಮಾಡೋಣ ಅಂದರು, ಅದು ಆಗೋದೇ ಇಲ್ಲ ಅಂಥೇಳಿ ನಾಗನಗೌಡರು ಹೇಳಿದ್ರು, ಇದು ಪರ್ಫೆಕ್ಟ್ ಇನ್ಫಾರ್ಮೇಷನ್ನು, ಇದನ್ನು ನಾವು ಯಾವ ಕಾರಣಕ್ಕೂ ಬಿಡೋದು ಬೇಡ ಸರ್ ಅಂತ. ಕಡೆಗೆ ಎಲ್ಲರನ್ನು ಕರೆಸಿದ್ವಿ, ಕರೆಸಿ ಎಲ್ಲರಿಗೂ ನಾವು ಎಲ್ಲ ಕೆಲವರಿಗೆ ಪಂಚೆ ಜುಬ್ಬ ಹಾಕ್ಬಿಟ್ಟು ಹಳ್ಳಿಗಿರ ಥರ ಒಂದು ಟವಲ್ ಹಾಕ್ಬಿಟ್ಟು ರೇವಣ್ಣನಿಗೆ ಮಾಡಿವಿ. ಅವರು ಹುಡುಕೋದು ಎಲ್ಲ ಹುಡುಕ್ಬೇಕು ಅಂತ. ಅವ್ರ ಜೊತೆ ಇವರೆಲ್ಲ ಗಟ್ಟಿಮುಟ್ಟಾಗಿರೋ ಶಿಸ್ತಾಗಿ ನಡೆದು ಬಿಡ್ತಾರೆ, ಈ ಪೊಲೀಸ್ನವರು ಮಾರುವೇಷದಲ್ಲಿದ್ದರು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ನಡೆದು ಬಿಡ್ತಾರೆ ಎದೆ ಉಬ್ಬಿಸ್ಕೊಂಡು. ಅದಕ್ಕೆ ನಾವೇನು ಮಾಡಿದ್ವಿ, ಅದನ್ನು ಡೈವರ್ಟ್ ಮಾಡಬೇಕಲ್ಲ, ನಮ್ಮ ಕೆಲವು ಮಹಿಳಾ ಪೊಲೀಸರಿಗೆ ನಾವು ಹೇಳಿದ್ವಿ, ಹಿಂಗೆ ನೀವು ಅವ್ರ ಥರ ಹಳ್ಳಿ ಥರ ಡ್ರೆಸ್ ಸೀರೆಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ಸೀರೆ ಹೂವಾಗಿ ಹೋಗಿ ಮುಟ್ಕೊಂಡು ಬನ್ನಿ, ಅದು ಹೋಗ್ತಾ ಅವ್ರ ಜೊತೆ ಹೋಗಿ ಬ್ಯಾಗ್ ಇಟ್ಕೊಂಡು ಹೋಗಬೇಕು ಅಂತ. ಒಂದು ತಂಡ ಹಂಗೆ ನಮ್ಗೆ ಜನ ಸಿಕ್ಕಬೇಕಲ್ಲ. ಕಡೆಗೆ ನಮ್ಮ ಆಫೀಸಲ್ಲಿ ಕ್ಲಾಸ್ 4 ಎಂಪ್ಲಾಯಿ ಒಬ್ಬರು ಲೇಡಿ ಇದ್ದರು, ಅವ್ರಿಗೆ ನಾವೇನು ಮಾಡಿದ್ವಿ, ಅವರು ಪೊಲೀಸ್ ಥರ ಕಾಣಿಸ್ತಾನೇ ಇರಲಿಲ್ಲ, ಅವ್ರಿಗೆ ಹಳ್ಳಿಯವ್ರ ಥರ ಒಂದು ಸೀರೆನ ಹಾಕ್ಸ್ಬಿಟ್ಟು ಈ ಬ್ಯಾಗ್ ಇಟ್ಕೊಂಡು ರೇವಣ್ಣ ಒಂದು ಬ್ಯಾಗು ಇವ್ರು ಇಟ್ಕೊಂಡು ಎಲ್ಲ ಹುಡುಕೋ ಥರ ಮಾಡಿದ್ವಿ. ಹುಡುಕ ಲೊಕೇಶನ್ ಗೊತ್ತಿಲ್ಲ. ಆ ವಿವರ್ಸ್ ಕಾಲೋನಿ ಅಂದಾಗ ನಮ್ಗೆ ಅದೊಂದು ವಿವರ್ಸ್ ಕಾಲೋನಿ ಒಂದು ಬಡಾವಣೆ, ಆ ಬಡಾವಣೆಯಲ್ಲಿ ಹುಡುಕೋದು ಅಂತ ತಂಡ ತಂಡ ಮಾಡಿಬಿಟ್ಟು ಮಾಡಿದ್ವಿ, ಇಂತಿಂಥವ್ರು ಇಂಥ ಕಡೆ ಇರಬೇಕು ಈ ಪೊಲೀಸ್ನವರು ಅಂತ. ಈ ತಂಡ ಒಂದೊಂದೇ ತಂಡ ಓಡಾಡ್ತಾ ಇರಬೇಕಾದ್ರೆ ನಮಗೆ ತಂಡಗಳು ಸರ್ ಎಲ್ಲೂ ಕಾಣಿಸ್ತಾ ಇಲ್ಲ ಅನ್ಬೇಕಾದ್ರೆ ಒಂದು ತಂಡ ಹೇಳುತ್ತೆ, ಸರ್ ಇಲ್ಲಿ ಗಾಡಿ ನಿಂತಿದೆ, ರೋಡ್ ಸೈಡಲ್ಲಿ ನಿಂತಿದೆ ಗಾಡಿ, ರೋಡಲ್ಲಿ ನಿಂತಿದೆ ಸರ್ ಅಂತ. ಓ, ಅಲ್ಲೊಂದು ಸುತ್ತಮುತ್ತ ಒಂದು 50-60 ಮನೆ ಇದೆ, ಆಮೇಲೆ ಪಲ್ಸರ್ ಗಾಡಿ ರೋಡಲ್ಲಿ ನಿಂತಿದೆ, ರೋಡ್ ಸೈಡಲ್ಲಿ ನಿಂತಿದೆ ಅಂದಾಗ ನಮಗೆ ಕುತೂಹಲ, ರೋಡ್ ಸೈಡಲ್ಲಿದ್ದರೆ ನಾವು ರಾತ್ರಿ ಹೋಗೋದು,
ಯಾರ ಮನೆ ಅಂತ ಎಬ್ಬಿಸ್ತೀರಿ, ಒಂದು ಮನೆ ಎಬ್ಬಿಸ್ಬಿಟ್ರೆ ಅಲ್ಲೆಲ್ಲ ಮಧ್ಯಮ ವರ್ಗ ಕೆಳ ಮಧ್ಯಮದ ವರ್ಗದವರೇ ಕೆಲಸ ಮಾಡ್ತಾ ಇದ್ದಿದ್ದು. ಎಲ್ಲಾದರೂ ಎಲ್ಲರೂ ಎದ್ದುಬಿಟ್ರೆ, ಜನ ಎದ್ದುಬಿಟ್ರೆ, ಯಾಕೆಂದರೆ ಈ ನೋವನ್ನು ನಾವು ಅನುಭವಿಸಿದ್ದೀವಿ. ಶಿವರಸನ ಆಪರೇಷನಲ್ಲಿ ಶಿವರಸನ ಮನೆ ಪತ್ತೆ ಮಾಡಿದಾಗ ಬೆಳಗಿನ ಜಾವದ ತನಕ ನಾವು ಅಲ್ಲಿ ಇದ್ದಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಬೆಳಗಿನ ಜಾವ ಯಾವ ಮನೆ ಮೇಲೆ ನೋಡಿದ್ರು ಜನ, ಯಾವ ರಸ್ತೆಯಲ್ಲಿ ನೋಡಿದ್ರು ಜನ, ಪೊಲೀಸ್ನವ್ರು ಬಂದಿದ್ದಾರೆ, ಎಲ್ಲ ಕೂತಿದ್ದಾರೆ, ಅಡುಗೆದಾಣದ ಮೇಲೆ ದಾಳಿ ಅಂತೇಳಿ ಪೇಪರಲ್ಲೆಲ್ಲ ಬಂದ್ಬಿಡ್ತು. ಎಲ್ಲಿ ನೋಡಿದ್ರು ಜನನ ಕಳಿಸೋಕ್ಕೆ ಒಂದು ಎರಡು ಮೂರು ತಂಡ ರೆಡಿ ಮಾಡಿಬಿಟ್ರು, ಪ್ಲಟೂನ್ ಪ್ಲಟೂನ್ ಪೊಲೀಸರನ್ನ ರೆಡಿ ಮಾಡಿದರು. ನಮ್ಗೆ ಆತಂಕ ಬೇರೆ ನಮ್ಮನ್ನು ಕಾಡ್ತಾ ಇತ್ತು. ಎಲ್ಲಾದರೂ ಜನಕ್ಕೆ ಗೊತ್ತಾಗೋಗ್ಬಿಟ್ರೆ ಜನ ಬಂದು ಸೇರ್ಕೊಂಬಿಡ್ತಾರೆ, ಏನು ಮಾಡ್ತಾರೆ ಈ ಪೊಲೀಸ್ನವರು ಅಂತ. ಯಾಕಂದರೆ ಸಿ ಸಿ ಬಿ ಅವ್ರು ಬಂದರೆ ಎಲ್ಲ ಕಡೆ ಜನ ಸೇರ್ಕೊಂಬಿಡೋರು. ಆವಾಗ ಸಿ ಸಿ ಬಿ ಅವ್ರು ಬಂದರೆ ಏನೋ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ. ಆದರೂ ನಾವೇನು ಮಾಡಿದ್ವಿ, ಎಲ್ಲ ಕಡೆ ಆ ಪ್ರದೇಶವನ್ನು ಸಂಪೂರ್ಣ ಸುತ್ತುವರ್ಕೊಂಬಿಟ್ವಿ. ಒಂದೊಂದು ಕಡೆ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿ ಇರಬೇಕು, ಹಿಂಗೆ ಮಾಡಬೇಕು ಅಂತ. ಯಾರೋ ಅದೇ ಈ ರೇವಣ್ಣ ಇಂಥವ್ರಿಗೆಲ್ಲ, ಈ ಉಮೇಶು, ನಂಜುಂಡೇಗೌಡ, ರತ್ನಾಕರ್ ಶೆಟ್ಟಿ ಅವರೆಲ್ಲ ತುಂಬ ಎಚ್ಚರಿಕೆಯಿಂದ ಓಡಾಡ್ತಾ ಇರಬೇಕಾದ್ರೆ ಇದು ಕಾಣಿಸ್ತಲ್ಲ ಗಾಡಿ, ಅಲ್ಲಿ ಮೆತ್ತಿಗೆ ಒಂದು ನಾವು ನೋಡ್ತಾ ಇರಬೇಕಾದ್ರೆ ಒಂದು ಯಂಗ್ಸ್ ಹೊರಗಡೆ ಬಂದರು ಒಂದು ಮನೆಯಿಂದ. ಆ ಯಂಗ್ಸ್ ಬಂದವರು, ಏನಪ್ಪ ಏನು ಎಲ್ಲ ಯಾರನ್ನೂ ಎಲ್ಲೋ ಹಸುಬ್ರ ಥರ ಕಾಣ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ನಮ್ಮನ್ನೆಲ್ಲ ಅವ್ರು ಕೇಳಿದ್ರು. ಅವಾಗ ನಮಗೆ ತಿರುಗಿ ಇಲ್ಲ ಗಾಬರಿ ಆಗ್ಬಿಟ್ಟು ಸ್ವಲ್ಪ ಜೋರು ಮಾಡಿಬಿಟ್ರಂತ. ಇಲ್ಲಮ್ಮ ಹಂಗೆ ಬಂದಿದ್ದು, ಈಗ ಇದು ನಾವು ಪೊಲೀಸ್ನವರು ಅಂತೇಳಿ ಅವ್ರಿಗೆ ನಾವು ಡಿಸ್ಕ್ಲೋಸ್ ಮಾಡಿದ್ವಿ, ನಮ್ಮ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಿದ್ವಿ. ಡಿಸ್ಕ್ಲೋಸ್ ಮಾಡಿಬಿಟ್ಟು, ಈ ಮೋಟರ್ ಸೈಕಲ್ ಯಾರ್ದಮ್ಮ ಅಂತ ಕೇಳಿದ್ವಿ. ಸರ್, ಇದು ಇಲ್ಲಿ ಈ ಮನೆಯೊಳಗೆ ಬಾಡಿಗೆಗಿದ್ದಾರೆ, ಯಾರೋ ಮುಸ್ಲಿಂ ಹುಡುಗರಿದ್ದಾರೆ ಸರ್, ಅವ್ರು ಇತ್ತೀಚೆಗೆ ಬಾಡಿಗೆಗೆ ಬಂದಿರೋದು, ಒಂದು ನಾಲ್ಕೈದು ಜನ ಇದ್ದಾರೆ ಸರ್, ಒಂದು ಹೆಣ್ಣು ಮಗು ಒಂದು ಮಗು ಇದೆ ಸರ್ ಅಂತಂದರು. ಸಂಸಾರ ಸಮೇತ ಇದೆ ಸರ್ ಕುಟುಂಬ ಅಂದ್ಬಿಟ್ರು. ನಮಗೆ ಎಲ್ಲೋ ಮಿಸ್ಫೈರ್ ಆಯಿತಾ ಅಂತ. ಇವರು ನಾಲ್ಕೈದು ಜನ ಇದ್ದಾರೆ ಅಂತಾರೆ, ಒಂದು ಹೆಣ್ಣು ಹೆಂಗ್ಸಿದ್ದಾಳೆ, ಆ ಹೆಂಗ್ಸ್ಗೊಂದು ಮಗು ಇದೆ ಅಂತ ಹೇಳ್ತಾ ಇದ್ದಾರೆ, ಇದು ಯಾವುದೋ ಸಂಸಾರದ ಮನೆ ಅಂತ ತೋರಿಸ್ತಾ ಇದ್ದಾಳಲ್ಲಪ್ಪ ಅಂತ ನಮಗೆ ಗಾಬರಿ ಆಗೋಯ್ತು. ಆಮೇಲೆ ಏನು ಮಾಡಿದ್ವಿ, ಆ ಮನೆ ಮಾಲೀಕನಿಗೆ ಮೆತ್ತಿಗೆ ಅವ್ರ ಮುಖಾಂತರನೇ ಎಬ್ಬಿಸ್ಕೊಂಡ್ವಿ. ಎಬ್ಬಿಸ್ಕೊಂಡು ವಿಚಾರ ಮಾಡಬೇಕಾದ್ರೆ, ಸರ್ ನಾಲ್ಕು ಜನ ಇರ್ತಾರೆ, ಅವ್ರು ಬಂದು ರಾತ್ರಿ ಇಲ್ಲಿರ್ತಾರೆ, ಒಂದೊಂದ್ಸಲ ರಾತ್ರಿ ಹೋಗಿರ್ತಾರೆ, ಒಂದು ಹೆಂಗ್ಸಿದೆ ಒಂದು ಮಗು ಇದೆ ಸರ್ ಅಂತ, ಅವ್ರದ್ದೇ ಸರ್ ಗಾಡಿ ಇದು, ಕನ್ಫರ್ಮ್ ಮಾಡಿಬಿಟ್ರು. ಕನ್ಫರ್ಮ್ ಮಾಡಿದಾಗಲೂ ನಮಗೆ ಆತ ಒಂದು ಮನೆ ಬಾಗಿಲು ತಟ್ಟುಬಿಟ್ರೆ, ಜನ ಎದ್ದುಬಿಟ್ರೆ, ನಮ್ಮ ಆಪರೇಷನ್ ಫೇಲ್. ಇದರೊಳಗೆ ಹಿಂಗೆ ಮಾಡ್ತಾ ಇರಬೇಕಾದ್ರೆ, ಈ ಮನೆ ಒಬ್ಬರು ಅವರು ಮನೆ ಮಾಲೀಕರನ್ನ ಎಬ್ಬಿಸಿ ಕೇಳಿದಾಗ ಅವರು ಪಕ್ಕ ನ್ಯೂಸ್ ಕೊಟ್ಬಿಟ್ರು, ಈ ಗಾಡಿ ಅವರೇ ಆ ಮನೇಲಿರೋದು ಅಂತ. ಗಾಡಿ ಇವಾಗ ನೋಡಿದೆ ನಾನು, ಎಲ್ಲ ನೇಮ್ ಪ್ಲೇಟಲ್ಲಿ ನಂಬರ್ಗೆ ನಾವು ಖಾತ್ರಿ ಮಾಡ್ಕೋಬೇಕಲ್ಲ ಈ ಗಾಡಿನ, ಎಲ್ಲನೂ ಸ್ಟಿಕ್ಕರಲ್ಲಿ ಅಂಟಿಸಿದ್ದಾರೆ. ಪೇಂಟಿಂಗಲ್ಲಿ ಒಂದು ನಂಬರ್ ಇಲ್ಲ, ಮುಂದೆ ನಂಬರು ಇಲ್ಲ, ಹಿಂದೆ ನಂಬರು ಇಲ್ಲ, ಸ್ಟಿಕ್ಕರಲ್ಲಿ ಅಂಟಿಸಿರೋದು. ಯಾವ ನಂಬರ್ ಬೇಕೋ ಚೇಂಜ್ ಮಾಡಿ ಬೇರೆ ನಂಬರ್ ಹಾಕ್ಬೋದು. ಓ, ನಮಗೆ ಕನ್ಫರ್ಮ್ ಆಗೋಯ್ತು, ಸ್ಟಿಕ್ಕರಲ್ಲಿ ನಂಬರ್ ಇದೆ ಅಂದರೆ ಇದು ಕಳ್ಳತನದ ವಾಹನನೇ ಅಂತ ನಮಗೆ ಗೊತ್ತಾಗೋಯ್ತು. ಗೊತ್ತಾದಮೇಲೆ ಈ ಮನೆ ಯಾವುದು ಅಂತ ತಿಳ್ಕೊಂಡ್ವಿ. ಅದೊಂದು ವಠಾರದ ಮನೆ, ವಠಾರದ ಮನೆ, ಮನೆ ಮುಂದುಗಡೆ ಖಾಲಿ ಜಾಗ. ಆಮೇಲೆ ಆ ವಠಾರದ ಮನೆಯಲ್ಲಿ ಸಂಧಿಗಳು, ಆ ಕಡೆ ಈ ಕಡೆ ಎಲ್ಲ ಸಂಧಿಗಳು. ತಿರ್ಗಾ ಅಲ್ಲೆಲ್ಲ ಪ್ಲ್ಯಾನ್ ಮಾಡಿದೆ, ನಾನೇ ಪ್ಲ್ಯಾನ್ ಮಾಡಿ. ಒಂದು ಕಡೆ ನಂಜುಂಡೇಗೌಡ ಮತ್ತು ಉಮೇಶ್ ಬರೋದು, ಬಾಗಿಲ ಹತ್ರ ನಾನು ಮತ್ತು ರತ್ನಾಕರ್ ಶೆಟ್ಟಿ ಇರೋದು, ಸುತ್ತ ಯಾರು ತಪ್ಪಿಸ್ಕೊಳ್ದೇ ಇರೋಂಗೆ ರೇವಣ್ಣ ಮತ್ತು ತಂಡ ಅವರಿರಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಕ್ರಾಸ್ ಫೈರ್ ಆಗಬಾರ್ದು, ನಾವು ಅಟ್ಯಾಕ್ ಮಾಡಬೇಕು. ಇವ್ರದ್ದು ಚಾಳಿ ಗೊತ್ತಿತ್ತಲ್ಲ ನಮಗೆ, ಮೊದಲಿಗೆ ಅವ್ರು ಅಟ್ಯಾಕ್ ಮಾಡ್ತಾಯಿದ್ದು ಪೊಲೀಸ್ನವ್ರ ಮೇಲೆ. ಆಮೇಲೆ ಎಲ್ಲರೂ ಒಬ್ಬರು ಕೈಯಲ್ಲಿ ಮಾತ್ರ ಒಂದು ಪವರ್ಫುಲ್ ಟಾರ್ಚ್ ಇತ್ತು ನಮ್ಮದು. ನಾವು ಟಾರ್ಚು ಆ್ಯಕ್ಷನ್ ಮಾಡುವಾಗ ಟಾರ್ಚ್ ಹಾಕ್ಬಿಡ್ಬೇಕು ಅಂತ ಅವನಿಗೆ ಇನ್ಸ್ಟ್ರಕ್ಷನ್ಸ್ ಇತ್ತು. ಅದನ್ನ ಬೇರೆ ಏನೂ ಕೆಲಸ ಇಲ್ಲ, ಅವನು ಯಾರು ಹೊರಗಡೆ ಬರ್ತಾನೆ ಅವನ ಮೇಲೆ ಟಾರ್ಚ್ ಹಾಕಬೇಕು ಅವನಿಗೆ. ಇದು ಎಲ್ಲ ಮುನ್ನೆಚ್ಚರಿಕೆ ಕ್ರಮ. ಯಾರು ಈ ಪೊಲೀಸ್ ಅಧಿಕಾರಿಗಳು, ನಮ್ಮ ಹತ್ರ ನಾಲ್ಕು ಜನ ಇನ್ಸ್ಪೆಕ್ಟ್ರುಗಳು ಮತ್ತು ನನ್ನ ಹತ್ರ ಐದು ಜನದ ಹತ್ರ ಆಟೋಮೆಟಿಕ್ ಗ್ಲಾಕ್ ಪಿಸ್ತೂಲ್, ಅದು ಸಿ ಸಿ ಬಿಗೆ ವಿಶೇಷವಾಗಿ ಕೊಟ್ಟಿದ್ದಂಥ ಪಿಸ್ತೂಲ್, ವೆರಿ ಪವರ್ಫುಲ್ ಆಟೋಮೆಟಿಕ್ ಪಿಸ್ತೂಲ್. ಅದು ಅವ್ರ ಹತ್ರ ಇಲ್ಲ, ಯಾರ ಹತ್ರ ಇಲ್ಲ, ನಮ್ಮ ಹತ್ರ ಮಾತ್ರ. ಪೊಲೀಸ್ನವ್ರು ಕೆಲವರು ಲಾಠಿ ದೂರ ಇರೋರು ಲಾಠಿಗಳು ಇಟ್ಕೊಂಡು ಅವರು ತಪ್ಪಿಸ್ಕೊಂಡು ಹೋಗ್ದಂಗೆ ಇಟ್ಕೊಂಡು ಎಲ್ಲ ಮಾಡಿದ್ರು. ನಮ್ಮ ಜೊತೆ ಇರೋರ ಹತ್ರ ಅದೂ ಇಲ್ಲ,
ಯಾಕಂದರೆ ಆ್ಯಕ್ಷನ್ಗೆ ಬೇಕಾಗುತ್ತಲ್ಲ ನಮ್ಮ ಜೊತೆ ನುಗ್ಗಕ್ಕೆ. ನಾವೇನು ಮಾಡಿದ್ವಿ, ಎಲ್ಲ ನುಗ್ಗಿದ್ವಿ. ಆಗ ನಾವು ತುಂಬ ಜನ ಪೊಲೀಸರು, ರುದ್ರಮೂರ್ತಿ, ಹನುಮಂತಯ್ಯ, ಕಾಳೇಗೌಡ, ದಿನೇಶ್ ಶೆಟ್ಟಿ, ಖಾನು, ಸುರೇಶು, ರಮೇಶು, ಇವರೆಲ್ಲ ಪೊಲೀಸ್ನವರು ನಮಗೆ ಜೊತೆಲಿ ಒಬ್ಬೊಬ್ಬರು ಒಬ್ಬೊಬ್ಬರ ಜೊತೆ ಹಿಂಗಿಂಗೆ ಹಿಂಗಿಂಗೆ ಇರಬೇಕು ಅಂತ ಜನಗಳಿಗೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಅಟ್ಯಾಕ್ ಮಾಡಬೇಕಲ್ಲ, ಲೀಡ್ ಮಾಡಬೇಕು. ಲೀಡ್ ಮಾಡಿ ಭಾಳ ಸ್ಪಷ್ಟವಾಗಿ ಅವನಿಗೆ ಬಾಗಿಲು ಹೆಂಗೆ ನಾವು ಓಪನ್ ಮಾಡಿಸ್ಬೇಕು ಅಂತ, ಓಪನ್ ಮಾಡಿಸ್ಬೇಕು ಅಂತ ಅವನಿಗೆ ಹೋಗಿ ಫಸ್ಟ್ ನಾವು ಹೇಳಿದ್ವಿ, ಬಾಗಿಲು ತೆಗಿ ಅಂತ. ನಾನು ತಟ್ಟಿ ಬಾಗಿಲು ತೆಗಿ ಅಂತ ಹೇಳಿದಾಗ ಅವನು ಫಸ್ಟ್ ವರ್ಡ್ ಬಾಗಿಲು ತಟ್ಟಿದ ತಕ್ಷಣ ಎಷ್ಟು ಕರ್ಕಶ ಗಟ್ಟಿ ಧ್ವನಿಲಿ ಕೌಂಡ್ರೆ ಅಂದ. ನಮಗೆ ಒಂದು ಕನ್ಫರ್ಮ್ ಆಯಿತು, ನಮ್ಮ ಜೊತೆ ಇದ್ದವರು ನಾಗನಗೌಡರು ಯಾರೋ ಪೊಲೀಸ್ನವರು, ಸರ್ ಇವನೇ ಸರ್ ನಜರುದ್ದೇ ವಾಯ್ಸ್ ಸರ್ ಇದು ಅಂತಂದರು. ಯಾರೂ ಮಾತಾಡಬೇಡಿ ಸುಮ್ಮನೆ ಇರಿ ಅಂತ. ಏಯ್ ಅವನು ಭಾಳ ಕೆಟ್ಟ ಕೆಟ್ಟ ಮಾತಲ್ಲಿ ಕೌಂಡ್ರೆ ಇಷ್ಟು ಈ ಎತ್ತ ಹೋಗ್ತಮೆ ಏನು ಈ ಗಂಟೆ ಈ ಇಷ್ಟು ಇದರೊಳಗೆ ಟೈಮಲ್ಲಿ ಬಂದಿದೆಯಾ ಅಂಥೇಳಿ ಮಾತಾಡ್ದ. ಸರ್ ಕುಡ್ದಿದ್ದಾನೆ ಅವನು ನೋಡಿ, ಅವ್ನ ಮಾತಲ್ಲೇ ಗೊತ್ತಾಗುತ್ತೆ, ಭಾಳ ಹುಷಾರಾಗಿರಬೇಕು ಅಂತ ನಾವು ನಾವೇ ಮಾತಾಡ್ಕೊಂಡ್ವಿ. ನಾನು ಇಮ್ಮಿಡಿಯೇಟ್ ಹೇಳಿದೆ, ನಾನು ಹೇಳಿದೆ ನೋಡು ನಾವು ಸಿ ಸಿ ಬಿಯಿಂದ ಬಂದಿದ್ದೀವಿ, ನೀನು ಮರ್ಡರ್ ಕೇಸ್ ಅಪರಾಧಿ ಇದೆಯಾ, ಸುಮ್ಮನೆ ಸರೆಂಡರ್ ಆಗು. ನಾವು ಸಿ ಸಿ ಬಿ ಅಂದರೆ ಭಯ ಬೀಳ್ತಾನೆ ಅನ್ನೋ ಒಂದು ಭಾವನೆಯಲ್ಲಿ ಸಿ ಸಿ ಬಿಲ್ಲಿ ಬಂದಿದ್ದೀವಿ, ಫಸ್ಟು ಹೊರಗಡೆ ಲೈಟ್ ಹಾಕು, ನಾವೆಲ್ಲ ಚಿಲ್ಕ ಹಾಕಿದ್ದೀವಿ ನೀನು ತಪ್ಪಿಸ್ಕೊಳ್ಳೋಕೆ ಆಗಲ್ಲ, ಹೊರಗಡೆ ಲೈಟ್ ಹಾಕು, ನೀನು ಒಳಗಡೆ ಲೈಟ್ ಹಾಕಬೇಕು, ನೀನು ನಮ್ಗೆ ಒಳಗಡೆದು ಸ್ಥಿತಿಗತಿ ಗೊತ್ತಾಗಬೇಕಲ್ಲ, ಒಳಗಡೆದು ಲೈಟ್ ಹಾಕು, ಆಮೇಲೆ ಹೊರಗಡೆ ಲೈಟ್ ಹಾಕಬೇಕು, ಬಾಗಿಲೆಲ್ಲ ಚಿಲ್ಕ ಹಾಕಿದ್ದೀವಿ. ನಾನು ಸಿ ಸಿ ಬಿ ಎ ಸಿ ಪಿ ಬಂದು ನಾನು ಹೆಸರು ಹೇಳಿದೆ ಅವನಿಗೆ, ಅವನು ಒಳಗಡೆ ನೋಡಿದೆ ನಿಶಬ್ದ ಆಗೋಯ್ತು, ನಿಶಬ್ದ ಆಗೋಯ್ತು. ನಿಶಬ್ದ ಆದಾಗ ನಮ್ಗೆ ಗೊತ್ತಾಗೋಯ್ತು ಇವ್ನು ಪ್ರಿಪೇರ್ ಆಗ್ತಾಯಿದ್ದಾನೆ, ಇವನೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಸ್ಕೇಪ್ ಆಗಿಬಿಡ್ತಾನೆ, ಪ್ರಿಪೇರ್ ಆಗಿಬಿಟ್ಟಿದ್ದಾನೆ, ಭಾಳ ಕೇರ್ಫುಲ್ ಆಗಿರಬೇಕು, ಯಾರೂ ಮುಂದೆ ಹೋಗಬಾರ್ದು. ಯಾಕೆಂದರೆ ನಾವು ಪ್ರಿವೆಂಟಿವ್ ಮೆಷರ್ ತೊಗೊಳ್ಬೇಕು, ಹತ್ತು ನಜರು ತಪ್ಪಿಸ್ಕೊಂಡು ಹೋಗಲಿ, ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಹೋಗಬಾರ್ದು, ನಮ್ಮ ಪೊಲೀಸ್ ಅಧಿಕಾರಿಗೆ ಜೀವಕ್ಕೆ ಅಪಾಯ ಆಗಬಾರ್ದು ಅನ್ನೋ ಭಾವನೆ ನಮ್ಮದೆಲ್ಲ. ಅವನಿಗೆ ಹೇಳಿದ್ವಿ ಒಳಗಡೆ ಲೈಟ್ ಹಾಕು, ಫಸ್ಟ್ ಒಳಗಡೆ ಲೈಟ್ ಹಾಕು, ಇಲ್ಲ ಸುಮ್ಮನೆ ಬಿಡೋದಿಲ್ಲ ನಿನಗೀಗ ಅಂತ. ಒಳಗಡೆ ಲೈಟ್ ಹಾಕ್ತಾ, ಒಳಗಡೆ ಲೈಟ್ ಹಾಕ್ತಾನೆ, ನಾಲ್ಕು ಜನ ಇದ್ದಾರೆ ಆ ಸಂದಿಲಿ, ಬಾಗಿಲು ಸಂದಿಲಿ, ಆ ಒಂದು ಅದು ಪಟ್ಟಿ ಬಾಗಿಲು, ಅದೊಂಥರ ಈ ಹಳ್ಳಿ ಬಾಗಿಲಲ್ಲಿ ಇರ್ತದಲ್ಲ ಹಿಂಗೊಂದು ಪಟ್ಟಿ ಹೊಡೆದಿಟ್ಟಿರ್ತಾರಲ್ಲ, ಲೈಟ್ ಹಾಕಿದ ತಕ್ಷಣ ನಮಗೆ ಕಾಣಿಸ್ತು, ಕಿಟಕಿ ತೆಗೆಯಿದ್ವಿ, ಕಿಟಕಿ ತೆಗಿತಾನೆ, ಒಳಗಡೆ ನಾಲ್ಕು ಜನ ಇದ್ದಾರೆ, ಅಷ್ಟೊತ್ತಿಗೆ ಕೈಯಲ್ಲಿ ವೆಪನ್ ಬಂದುಬಿಟ್ಟಿದೆ, ಕಾಣಿಸ್ತಾ ಇತ್ತು. ಒಂದು ಮಗು ಇದೆ, ಒಂದು ಹೆಂಗಸಿದೆ, ಸಣ್ಣ ಮಗು. ಆಮೇಲೆ ನಾನು ಹೇಳಿದೆ ನೋಡು ವೆಪನ್ ಗಿಪನ್ ತರೋದು ಎಲ್ಲ ಇಟ್ಕೊಂಡ್ರೆ ನಿನಗೆ ತೊಂದರೆ ಆಗುತ್ತೆ, ಸುಮ್ಮನೆ ಸರೆಂಡರ್ ಆಗು. ನೀನು ಶಫೀವುಲ್ಲಾ ಕೇಸಲ್ಲಿ ಮರ್ಡರ್ ಕೇಸಲ್ಲಿ ಅಪರಾಧಿ, ಸುಮ್ಮನೆ ಸರೆಂಡರ್ ಆಗು, ನಾವು ಸಿ ಸಿ ಬಿ ಅವ್ರು ಬಂದಿದ್ದೀವಿ ಅಂತ ಮತ್ತೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ವಿ. ಹೊರಗಡೆ ಲೈಟ್ ಹಾಕ್ತಾ, ಹೊರಗಡೆ ಲೈಟ್ ಹಾಕೊಂದಿದ್ದು ಯಾಕೆ ನಾನು ಅಂದರೆ ನಮ್ಮ ಕೈಯಲ್ಲಿದ್ದ ವೆಪನ್ ಅವನು ಕಾಣಿಸ್ಲಿ ಅಂತ, ಎಲ್ಲಾದರೂ ಬಗ್ಗೆ ನೋಡಿದ್ರೆ ಬಚ್ಚಿ ಕಿಟಕಿಲಿ ನೋಡಿದ್ರೆ ವೆಪನ್ ಕಾಣಿಸ್ಬೇಕು, ವೆಪನ್ ತೋರಿಸ್ಬೇಕು ಅವನಿಗೆ ಅಂತ. ಹೊರಗಡೆ ಲೈಟ್ ಹಾಕ್ದಾಗ ವೆಪನ್ ತೋರಿಸಿದ್ವಿ, ನೋಡು ಎಲ್ಲ ಪಿಸ್ತೂಲ್ ಇಟ್ಕೊಂಡಿದ್ದೀವಿ ಅಂತ. ನಾವು ಸರೆಂಡರ್ ಆಗಿಬಿಡ್ತಾನೆ ಅನ್ನೋ ಭಾವನೆಯಲ್ಲೇ ಇದ್ವಿ. ಬಾಗಿಲು ಬಂದ, ಸರ್ ಸರೆಂಡರ್ ಆಗ್ತೀನಿ ಅಂದ. ಏನು ಮಾಡ್ದ, ಕತ್ತಿ ಚಾಕು ಎಲ್ಲ ಬಿಟ್ಬಿಡು, ನಿನಗೆ ನಾವು ಏನಾದರೂ ಅದನ್ನು ಉಪಯೋಗಿಸಿದ್ರೆ ವಿತೌಟ್ ಹೆಸಿಟೇಷನ್ ಫೈರ್ ಮಾಡ್ತೀವಿ ಅಂತ. ಹಿಂಗೆ ಮೆತ್ತಗೆ ಬಾಗಿಲ ಹತ್ರ ಬಂದ, ಕಾಣಿಸ್ತಾ ಇದೆ ಸಂದಿಲಿ ಕಾಣಿಸುತ್ತಲ್ಲ ಎಲ್ಲ ಸಂಪೂರ್ಣ ಕಾಣಿಸ್ ಸ್ವಲ್ಪ ಕಾಣಿಸ್ತಾ ಇದೆ. ದಡಾರ್ ಅಂತ ಬಾಗಿಲು ತೆಗೆದ್ಬಿಟ್ಟ, ಬಾಗಿಲು ತೆಗೆದಾಗ ರತ್ನಾಕರ್ ಶೆಟ್ಟಿ ದುಡುಕ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ರು, ಅಂದರೆ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಬಂದವನೇ ತಲ್ವಾರ್ ಬಿಸ್ಬಿಟ್ಟ ಅವ್ರ ಮೇಲೆ. ಅದು ಏನಾಗೋಯ್ತು, ಲೈಟಾಗಿ ಕುತ್ತಿಗೆ ಹಿಂಗೆ ಕಟ್ಟಾಗೋಯ್ತು. ಇನ್ನೇನು ಹಿಡ್ಕೋಬೇಕು ಅನ್ಬೇಕಾದ್ರೆ ರುದ್ರಮೂರ್ತಿಗೆ ಮಚ್ಚಲ್ಲಿ ಹೊಡೆದ್ಬಿಟ್ಟ ಅವ್ನು ಇನ್ನೊಬ್ಬ. ಇವ್ರಿಗೆ ಯಾರಿಗೆ ನಮ್ಮ ಹನುಮಂತಯ್ಯನಿಗೆ ಅಟ್ಯಾಕ್ ಮಾಡಿಬಿಟ್ರು. ಮೂರು ಜನಕ್ಕೂ ರಕ್ತ ಹರಿದು ಹೋಗ್ತಾ ಇದೆ. ಅಷ್ಟೊತ್ತಿಗೆ ರತ್ನಾಕರ್ ಶೆಟ್ಟಿ ಫೈರ್ ಮಾಡಿಬಿಟ್ರು, ಏಟಲ್ಲೂ ಫೈರ್ ಮಾಡಿ ಕುಸಿದು ಬಿದ್ದೋಗ್ಬಿಟ್ರು ಅವರು.
ಅವ್ರು ಕುಸಿದ್ಬಿಟ್ರು. ಈ ಇವರು ಘಟಾನುಘಟಿ ಪೊಲೀಸ್ ಇನ್ಸ್ಪೆಕ್ಟ್ರು ನನಗಿದ್ದವರು, ಉಮೇಶು ಮತ್ತು ನಂಜುಂಡೇಗೌಡ. ಅವ್ರು ಹೆಸಿಟೇಟೇ ಮಾಡಲಿಲ್ಲ, ಫೈರ್ ಮಾಡ್ಕೊಂಡು ನುಗ್ಗಿಬಿಟ್ರು. ಅವರು ನುಗ್ಗಿದ ತಕ್ಷಣ ಏನಾಗೋಯ್ತು, ಅವನು ನುಗ್ತಾ ಇದ್ದಾನೆ ಜಫ್ರು ವಾಸಿಂ, ವಾಸಿಂ ನುಗ್ಗಿಬಿಟ್ಟ. ಇನ್ನೊಬ್ಬ ನುಗ್ಗಿದ ಅಂದ್ರೆ ನಮ್ಗೆ ಆಮೇಲೆ ವಾಸಿಂ ಅಂತ ಗೊತ್ತಾಗಿದ್ದು. ಒಳಗಡೆ ಇಬ್ಬರಿದ್ದಾರೆ, ಅವರೆಲ್ಲ ಕತ್ತಿ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ, ಇದೆ ಕೈಯಲ್ಲಿ. ಇನ್ನು ಅವರು ಈಚೆ ಬಂದ್ಬಿಟ್ರೆ ಇಕ್ಕಟ್ಟಾಗುತ್ತೆ ಅಂತ ನಾವು ವಾರ್ನ್ ಮಾಡಿದ್ರು. ಈ ನಂಜುಂಡೇಗೌಡ ಮತ್ತು ಉಮೇಶು ಫೈರ್ ಮಾಡಿದ್ರು. ಅವನು ನಜರು ಸ್ಪಾಟಲ್ಲೇ ಕುಸಿದು ಬಿದ್ದೋಗ್ಬಿಟ್ಟ. ಇವನು ಒದ್ದಾಡ್ತಾ ಇದ್ದಾನೆ, ಅವರಿಬ್ಬರು ಇನ್ನೇನು ಈಚೆ ಬರಬೇಕು. ಇವನು ಬಿದ್ದವನು ವಾಸಿಮು ಎತ್ಕೊಂಬಿಟ್ಟ, ಮುಚ್ಚೆತ್ಕೊಂಡು ಹೋಗ್ಬಿಟ್ಟ. ನಾ ಫೈರ್ ಮಾಡಿದೆ, ಕುಸಿದು ಬಿದ್ದ. ಕುಸಿದು ಬಿದ್ದ ತಕ್ಷಣ ಅವರಿಬ್ಬರು ಇದ್ರಲ್ಲ, ಅವ್ರನ್ನ ದಿನೇಶ್ ಶೆಟ್ಟಿ, ಈ ಖಾನು ಮತ್ತು ಸುರೇಶು ಇವರೆಲ್ಲ ಇದ್ರಲ್ಲ ನುಗ್ಗಿ ಹೊಡೆದು, ಜಟಾಪಟಿ 1-to-1 ಫೈಟ್ ಎಲ್ಲ ಹೊಡೆದು ಅವ್ರನ್ನ ಇಟ್ಕೊಂಡ್ರು. ಈ ಯಂಗ್ಸ್ ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತು, ಮಗು ಗೊಳ ಅಂತ ಅಳಕ್ಕೆ ಶುರು ಆಯಿತು. ಇಲ್ಲಿ ಯೂಚೂಬರ್ ನೋಡ್ತೀನಿ, ಅವ್ರನ್ನ ಇಟ್ಕೊಂಡಿದ್ದಾರೆ, ಬಿಡಬೇಡಿ ಅವ್ನಿಗೆ ಕಟ್ಟಾಕೊಳ್ಳಿ ನೀವು ಅಂತ ಹೇಳಿದೆ. ಇಲ್ಲಿ ಈಚೆ ಒಬ್ಬ ಕುಸಿದು ಬಿದ್ದ, ನೀನು ನೋಡ್ತೀನಿ ನಜರು, ನಮಗೆ ಅಲ್ಲಿ ಕನ್ಫರ್ಮ್ ಆಗಬೇಕಲ್ಲ, ಈ ಸಂದಿಲ್ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ. ನಾಗನಗೌಡರು ನೋಡ್ತಾ ಇದ್ದೀವಿ, ನಾಗನಗೌಡರು ಕುಸಿದು ಬಿದ್ದೋಗ್ಬಿಟ್ರು. ಏನಂದರೆ ನಾವು ಹೊಡೆದಿರೋ ಫೈ ಯಾರ್ದೋ ಬುಲೆಟ್ಟು ನಾಗನ್ ಗೌಡ್ರ ಕಾಲಿಗೆ ಬಿದ್ದುಬಿಡ್ತು. ನಾವು ಕ್ರಾಸ್ ಫೇರ್ ಮಾಡಬಾರ್ದು ಅಂತ ಅಷ್ಟು ಮುಂಜಾಗ್ರತೆ ತಗೊಂಡಿದ್ದೀವಿ, ನಾಗನ್ ಗೌಡ್ರ ಕಾಲಿಗೆ ಬುಲೆಟ್ ಬಿದ್ದುಬಿಡ್ತು. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.